ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರಿ, ನಾನ್ ಕಾವೇರಿ. ಹೊಸದುರ್ಗ ತಾಲೂಕಿನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಇಂಡಿ ದೇವರಹಟ್ಟಿ ಪ್ರದೇಶದಲ್ಲಿ ಬೃಹತ್ ಸೇತುವೆ ಮತ್ತು ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ಅಂಗವಾಗಿ ಉಚಿತವಾಗಿ ಕುರಿಗಾಹಿ ಮತ್ತು ಕೂಲಿ ಕಾರ್ಮಿಕರು ರೈತಾಪಿ ವರ್ಗದ ಸಾರ್ವಜನಿಕರಿಗೆ ಆಕಾಶದಲ್ಲಿ ಹಾರಾಡೋ ಅವಕಾಶ ಕಲ್ಪಿಸಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಸುದ್ದಿನ ನಮ್ಮ ಗ್ರೌಂಡ್ ರಿಪೋರ್ಟ್ನಲ್ಲಿ ನೋಡೋಣ, ಬನ್ನಿ. ನೆಚ್ಚಿನ ಜಿಬಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಹೊಸದುರ್ಗ ರಾಘು. ನಾವು ಈ ದಿನ ಇಂಡೇ ದೇವರಹಟ್ಟಿ ಅಂದ್ರೆ ಏನು ಮತ್ತೋಡು ಭಾಗದಲ್ಲಿ ಬರ್ತಕ್ಕಂಥ ನಾಗ್ತಿಯಳ್ಳಿ, ಇಟಿಗೆಹಳ್ಳಿ, ಚಳ್ಳಕೆರೆ ಮತ್ತು ಇಂಡೇ ದೇವರಹಟ್ಟಿ ಏನು ಬರ್ತದೆ ಅಂದ್ರೆ ವಾಣಿ ವಿಲಾಸ ಹಿನ್ನೀರಿನ ಈ ಒಂದು ಪ್ರದೇಶದಲ್ಲಿ ಏನು ಹೊಸದುರ್ಗ ಶಾಸಕರಾದ ಸನ್ಮಾನ್ಯ ಗೂಳಿಹಟ್ಟಿ ಡಿ ಶೇಖರ್ ಅವರು ಏನು ಮಹತ್ವದಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅತ್ಯಂತ ಉದ್ದದ ಮತ್ತು ಅತ್ಯಂತ ಆಳದ ಒಂದು ಸೇತುವೆಯನ್ನ ಈ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆಯನ್ನ ನಿರ್ವಹಿಸ್ತಾ ಇದ್ದಾರೆ 4ನೇ ತಾರೀಕು. ಇದರ ಅಂಗವಾಗಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವಂತ ಒಂದು ಭರವಸೆ ಇದೆ. ಮತ್ತು ಜಿಲ್ಲಾಡಳಿತ ಕೂಡ ಸಾಕಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಅದರ ಒಂದು ಭಾಗವಾಗಿ ನಮ್ಮ ಹೊಸದುರ್ಗ ಶಾಸಕರಾದಂತಹ ಶ್ರೀಯುತ ಗೂಳಿಹಟ್ಟಿ ಡಿ ಶೇಖರ್ ಅವರು ಈ ಹೆಲಿಕಾಪ್ಟರ್ ಅಂದ್ರೆ ಈ ಸಾರ್ವಜನಿಕರಿಗೆ ಅಂದ್ರೆ ನಮ್ಮ ಜನಸಾಮಾನ್ಯರಿಗೆ ಈ ಹೆಲಿಕಾಪ್ಟರ್ನ ಒಂದು ಓಡಾಡುವಂತಹ ಸೌಭಾಗ್ಯವನ್ನ ಕಲ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದ್ರೆ ಹೆಲಿಕಾಪ್ಟರ್ ಭಾಗ್ಯವನ್ನ ನಮ್ಮ ಕುರಿಗಾಹಿಗಳು, ಇಲ್ಲಿನ ಸ್ಥಳೀಯರು ಅಂದ್ರೆ ಈ ಮತ್ತೋಡು ಭಾಗದಲ್ಲಿ ಇರತಕ್ಕಂಥ ಏನು ಸ್ಥಳೀಯರು ಕುರಿಗಾಹಿಗಳು ಮತ್ತು ರೈತ ಮಕ್ಕಳು ರೈತರು ಏನಿದ್ದಾರೆ ಇವರು ಆ ಹೆಲಿಕಾಪ್ಟರ್ ಸಂಚಾರವನ್ನು ಅನುಭವಿಸಬೇಕು, ಅವರ ಜೀವನದಲ್ಲಿ ಅವರ ಒಂದು ಆ ಒಂದು ಅನುಭವವನ್ನು ಕಾಣಬೇಕು ಅಂತ ಹೇಳ್ಕೊಂಡು ಅವರ ಒಂದು ಭರವಸೆಯಿಂದ ಏನು ಇಂಡೇದೇವರಟ್ಟಿ ಗ್ರಾಮದ ಹೆಲಿಪ್ಯಾಡ್ ಏನು ನಿರ್ಮಾಣವಾಗಿದೆ ಆ ಒಂದು ಹೆಲಿಪ್ಯಾಡ್ ನಿರ್ಮಾಣದ ಕಾರ್ಯದಲ್ಲಿ ಹೆಲಿಪ್ಯಾಡ್ ಇರತಕ್ಕಂಥ ಜಾಗದಿಂದ ಇವತ್ತು ಆ ಸ್ಥಳೀಯರನ್ನ ಆ ರೈತ ಮಕ್ಕಳನ್ನ ಮತ್ತು ನಮ್ಮ ಕುರಿಗಾಹಿಗಳನ್ನ ಈ ಒಂದು ಹೆಲಿಕಾಪ್ಟರ್ ಸಂಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಅವರು ನಮ್ಮ ಇಲ್ಲಿನ ಗ್ರಾಮಸ್ಥರುಗಳು ತಾವುಗಳೆಲ್ಲ ನೋಡ್ತಾ ಇರಬಹುದು. ಇಲ್ಲಿ ಇವರೆಲ್ಲರೂ ಕೂಡ ಈಗಾಗಲೇ ಒಂದು ಟ್ರಿಪ್ ಅಂದ್ರೆ ಒಂದು ಬಾರಿ ಹೆಲಿಕಾಪ್ಟರ್ ಸಂಚಾರವನ್ನ ಮಾಡಿದ್ದಾರೆ. ಇವರು ಸಾಕಷ್ಟು ಅನುಭವಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಅನುಭವಗಳು ಯಾವ ರೀತಿ ಆಗಿದೆ ಮತ್ತು ಅವರಿಗೆ ಯಾವ ರೀತಿ ಅನುಭವಗಳು ಆಗ್ತಾ ಇದೆ ಅನ್ನೋದನ್ನ ಈಗ ಸ್ಥಳೀಯರ ಏನು ನಮ್ಮ ಸ್ಥಳೀಯರು ಏನು ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಬಂದಿದ್ದಾರೆ ಅವರ ಕಡೆಯಿಂದನೇ ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಹೆಲಿಕಾಪ್ಟರ್ ಸಂಚಾರವನ್ನ ಮಾಡಿರ್ತಕ್ಕಂತ ಒಂದು ಗ್ರಾಮಸ್ಥರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ತಮ್ಮ ಹೆಸರು? ತಮ್ಮ ಹೆಸರು ಚಿಕ್ಕಣ್ಣ ಅಂತ. ಚಿಕ್ಕಣ್ಣವರು ಈಗ ತಾನೇ ಹೆಲಿಕಾಪ್ಟರ್ ಸಂಚಾರವನ್ನ ಮಾಡ್ಕೊಂಡು ಬಂದಿದ್ದೀರಿ, ನಿಮ್ಗೆ ಏನನ್ಸ್ತು ಹೆಲಿಕಾಪ್ಟರ್ ಅಲ್ಲಿ ಹೋದಾಗ? ನಮ್ಗೆ ಬಹಳ ಖುಷಿ ಅನಿಸ್ತು. ಖುಷಿ ಅನಿಸ್ತು. ನಾವು ಎಂದೆಂದು ಹತ್ತಿರಲಿಲ್ಲ, ನಮ್ಗೆ ಹತ್ತಿ ಹೋಗಿದ್ದಕ್ಕೆ ಭಾರಿ ಖುಷಿ ಆಗಿಬಿಡ್ತು. ಮತ್ತೆ ನಮ್ಮ ಹೊಸದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದ ಗೂಳಿಹಟ್ಟಿಯವರು
ಇಷ್ಟೆಲ್ಲ ಮಾಡಿರೋದು ಇಷ್ಟೆಲ್ಲ ಸೌಲಭ್ಯ ಈ ಕುರಿಗಾಯಿಗಳು ನಾವು ಕುರಿಗಾಯಿಗಳನ್ನೆಲ್ಲ ತಾಮಂದು ಇಲ್ಲಿ ಹೆಲಿಕಾಪ್ಟರ್ ಮೇಲೆ ಹಚ್ಚಿದ್ಕೆ ನಾವು ನಾವೆಲ್ಲ ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ. ತಮ್ಮೆಸರು ತಮ್ಮೆಸರು ರಂಗಪ್ಪ. ರಂಗಪ್ಪ ಅವರೇ ನಿಮ್ಗೆ ಹೆಲಿಕಾಪ್ಟರ್ ಅನುಭವ ಹೆಂಗಾಯ್ತು? ಏನು ಮೇಲೆ ಹೋದಾಗ ಏನಾದ್ರು ಭಯ ಆಯ್ತಾ? ಏನಾದ್ರು ಅಂದ್ರೆ ನಿಮ್ಗೆ ಏನ್ ಭಯ ಆಗಿಲ್ಲ, ತುಂಬಾ ಖುಷಿ ಆಗಿದೆ. ಓಕೆ ತಮ್ಮೆಸರು ಯಜಮಾನ್ರೆ ಭಾರಿ ಚೆನ್ನಾಗಿತ್ತು, ನಮಗೂ ಸಂತೋಷ ಆಯ್ತು. ಇದು ನಮ್ಮ ಒಂದು ಸ್ಥಳೀಯರ ಒಂದು ಅಭಿಪ್ರಾಯ. ಈ ಒಂದು ಏನು ಹೆಲಿಕಾಪ್ಟರ್ ಸಂಚಾರವನ್ನು ಮಾಡಿ ಇದೀಗ ತಾನೇ ಪುಳುಕಿತರಾಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರು ತುಂಬ ಖುಷಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರಿಗೆ ನಮ್ಮ ಈ ಒಂದು ಸ್ಥಳೀಯರು ಸಾಕಷ್ಟು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ನಾವುಗಳು ನೋಡ್ತಾ ಇರ್ಬೋದು, ಈಗಾಗಲೇ ನಾವು ಈಗ ಮತ್ತೊಂದು ತಂಡ ಅಲ್ಲಿ ಕಾಣಿಸ್ತಾ ಇದೆ. ಹೆಲಿಕಾಪ್ಟರ್ ನಿಂತಿದೆ, ಆ ಹೆಲಿಕಾಪ್ಟರ್ಲ್ಲಿ ಮತ್ತೊಂದು ತಂಡ ಇದೀಗ ಟೇಕ್ ಆಫ್ ಆಗ್ತಾ ಇದೆ. ಅವರನ್ನು ಕೂಡ ಈ ವಾಣಿ ವಿಲಾಸ ಹಿನ್ನೀರಿನಲ್ಲಿ ಹೆಲಿಕಾಪ್ಟರ್ ನಲ್ಲಿ ಸುತ್ತೋರಿಸುವಂತ ಒಂದು ಕಾರ್ಯ ಇದಾಗ್ತಾ ಇದೆ. ವೀಕ್ಷಕರೇ, ಈ ದಿನದ ಈ ಒಂದು ಏನು ಹಿಂಡೇರಿಯವರಟ್ಟಿ ಹಿನ್ನೀರಿನ ಈ ಒಂದು ಪ್ರದೇಶದಲ್ಲಿ ಏನು ಹೆಲಿಕಾಪ್ಟರ್ ಸಂಚಾರವನ್ನು ಮಾಡ್ತಾ ಇದೆ, ನಮ್ಮ ರೈತ ಮಕ್ಕಳಿಗೆ ಮತ್ತು ಕುರಿಗಾಯಿಗಳಿಗೆ ಇರ್ಬೋದು. ಇವತ್ತು ಮಾನ್ಯ ಶಾಸಕರು ಏನು ಈ ರೈತ ಮಕ್ಕಳಿಗೆ ಹೆಲಿಕಾಪ್ಟರ್ ಸಂಚಾರವನ್ನು ಇವತ್ತು ಅನುವು ಮಾಡಿಕೊಟ್ಟಿದ್ದಾರೆ ಅಂದರೆ ಹೆಲಿಕಾಪ್ಟರ್ ಭಾಗ್ಯ ಅಂತಲೇ ಹೇಳ್ಬೋದು. ಈ ಒಂದು ಭಾಗ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಪರಮ ಪೂಜ್ಯರು ಈ ಒಂದು ಹೆಲಿಕಾಪ್ಟರ್ ಈ ಒಂದು ಕಾರ್ಯ ಏನು ನಡೀತಾ ಇದೆ ಈ ಒಂದು ಜಾಗಕ್ಕೆ ಬಂದಿದ್ದಾರೆ ಸಂತ ಸೇವಾಲಾಲ್ ಸ್ವಾಮೀಜಿಯವರು ಮತ್ತು ತಮ್ಮ ಹೆಸರು ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ಈಡಿಗ ಸಮುದಾಯದ ಗುರುಗಳು. ಶರಣ ಸ್ವಾಮಿ, ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರು ಮೊದಲಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಈ ಒಂದು ಕ್ಷೇತ್ರದ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ವಾತಾವರಣದ ಬಗ್ಗೆ ಮಾನ್ಯ ಶಾಸಕರ ಬಗ್ಗೆ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕೇರಳ ವೀಕ್ಷಕರೇ, ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಗೂಳಿಹಟ್ಟಿ ಶೇಖರ್ ಇಡೀ ಜನಪ್ರಿಯ ಶಾಸಕರಾಗಿ ಅವರ ಸೇವೆಯನ್ನು ಈ ಕ್ಷೇತ್ರದ ಹಲವಾರು ರೀತಿಯಲ್ಲಿ ಸಲ್ಲಿಸ್ತಾ ಇರತಕ್ಕಂಥದ್ದು. ರಾಜ್ಯದ ಒಂದು ಹಿಂದುಳಿದ ಒಂದು ಬಹಳ ಬ್ಯಾಕ್ವರ್ಡ್ ಜನಾಂಗವು ಕೂಡಿರತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಇದು. ಹಾಗಾಗಿ ಇವತ್ತು ನಾನು ಕೂಡ ಇಲ್ಲಿ ಆ್ಯಕ್ಚುಲಿ ನಮ್ಮ ಕೇಂದ್ರ ಟೂರಿಸಂ ಸಚಿವರು ಇವತ್ತಿಲ್ಲಿ ಬರಬೇಕಿತ್ತು. ಆದರೆ ಮೊದಲು ನಾನೊಂದು ನೋಡಿ ಹೇಗೆ ಇದೆ ಟೂರಿಸಂ ಪ್ಲೇಸ್ ಅಂತ ನೋಡೋಕ್ಕೋಸ್ಕರ ಬಂದೆ ನಾನು. ಆದರೆ ಇಡೀ ರಾಜ್ಯದಲ್ಲಿ ಹೊಸದುರ್ಗ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಪ್ರಕೃತಿಯನ್ನೇ ಒಂದು ಇರತಕ್ಕಂಥದ್ದು ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಶಾಸಕರು ಮತ್ತು ರೈತ ಮಕ್ಕಳಿಗೆ, ನಮ್ಮ ಜನಾಂಗದ ನಮ್ಮ ರೈತರಿಗೆ, ಅವ್ರನ್ನೇ ಕೂಡ ಕೆಲವೊಬ್ಬರು KSRTC ಬಸ್ಸನ್ನು ಹತ್ತಿರಲಿಕ್ಕಿಲ್ಲ, ಕೆಲವೊಬ್ಬರು ಫ್ಲೈಟ್ ಹತ್ತಿರಲಿಕ್ಕಿಲ್ಲ, ಟ್ರೈನ್ ಹತ್ತಿರಲಿಕ್ಕಿಲ್ಲ. ಅಂಥ ಜನಾಂಗವನ್ನು ಹುಡುಕಿ, ಅಂಥ ಹಿಂದುಳಿದ ಸಮಾಜದ ಜನಾಂಗಗಳನ್ನು ಹುಡುಕಿ ಅವ್ರಿಗೂ ಕೂಡ ಅದನ್ನ ಜೊತೆ ಮುಂದುಳಿದವರನ್ನ ಸೇರಿಸ್ಕೊಂಡು ಈ ರೀತಿಯಲ್ಲಿ ಹೆಲಿಕಾಪ್ಟರ್ಗಳನ್ನು ಇಟ್ಕೊಂಡು ಇವತ್ತು ಜನ ಮನಸ್ಸು ಜೀವನದಲ್ಲಿ ಒಂದು ಖುಷಿ ಅಂತಕ್ಕಂಥ ಒಂದು ಭಾಗ ಜೀವನದ ಅದು ಇವತ್ತು ಇಲ್ಲಿ ಕಾಣುತ್ತೆ. ಎಲ್ಲರ ಮನಸ್ಸಲ್ಲಿ ಮುಖದಲ್ಲಿಯೂ ಕೂಡ ಖುಷಿಯನ್ನು ಕಾಣ್ತಾ ಇದೆ. ಆದ್ದರಿಂದ ಶಾಸಕರಿಗೆ ತಾಯಿ ನಮ್ಮ ಹಾಲು ರಾಮೇಶ್ವರ ದೇವರು ಮತ್ತು ಸಿಗಂದೂರು ಚೌಡೇಶ್ವರಿ ದೇವಿಯ ಆ ಶಾಸಕರಿಗೆ ಎಲ್ಲ ರೀತಿಯಲ್ಲಿ ಆಯುರಾರ್ಯ ಕೊಡಲಿ, ಈ ಕ್ಷೇತ್ರ ಮತ್ತೊಂದು ಸಲ ಅಭಿವೃದ್ಧಿಯದ ಎತ್ತರಕ್ಕೆ ಹೋಗಲಿ, ಮತ್ತು 1.5 ಕಿಲೋಮೀಟರ್ ಬರತಕ್ಕಂಥ ಬ್ರಿಡ್ಜು ಕೂಡ ಇವತ್ತು ನಾಳನಾಡದ ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡತಕ್ಕಂಥದ್ದು ಕೂಡ ಈ ಶಾಸಕರದ ಒಂದು ಕೊಡುಗೆ ಅಂತಕ್ಕನ್ನು ಹೇಳಬಹುದು, ಸರ್ಕಾರದ ಒಂದು ಕೊಡುಗೆ ಎಂದು ಹೇಳಬಹುದು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಏನು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ನಮ್ಮ ಸಂತ ಸೇವಾಲಾಲ್ ಸ್ವಾಮೀಜಿಯವರು ಕೂಡ ಇವತ್ತು ಈ ಒಂದು ನಮ್ಮ ಈ ಒಂದು ಕ್ಯಾಮ್ರಾ ಮುಂದೆ ಇದ್ದಾರೆ. ಅವರೊಟ್ಟಿಗೆ ಕೂಡ GVTV ಒಟ್ಟಿಗೆ ಅವರು ಕೂಡ ಈ ಒಂದು ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ. ಶರಣ ಸ್ವಾಮೀಜಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡ್ತೇವೆ. ಐತಿಹಾಸಿಕ ನಗರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರತಕ್ಕಂತಹ ನಮ್ಮ ಏನು ಹೊಸದುರ್ಗ ಕ್ಷೇತ್ರದ ಸಮೀಪವಾಗಿರ್ತಕ್ಕಂತಹ ಈ ಒಂದು ಪ್ರಕೃತಿಯ ತಾಣದಲ್ಲಿ ಇವತ್ತು ಏನು ಹೆಚ್ಚು ಹೆಚ್ಚು ಪ್ರಕೃತಿ ಪ್ರಿಯರು ಇವತ್ತು ಬರ್ತಾ ಇರೋದು ನೋಡಿದ್ರೆ ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸೌಕರ್ಯಗಳು, ಯಾಕೆ ಅಂತ ಹೇಳಿದ್ರೆ ರೋಡಿನ ವ್ಯವಸ್ಥೆ ಇರ್ಬೋದು ಮತ್ತು ಪ್ರೇಕ್ಷಕರಿಗೆ
ಆ ಪ್ರವಾಸಿಗರಿಗೆ ಹೆಲಿಕಾಪ್ಟರ್ಲ್ಲಿ ಹೋಗುವಂಥ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಾ ಇದ್ರಲ್ಲ, ಇದು ನಿಜಕ್ಕೂ ಭಾಳ ಆಶ್ಚರ್ಯ ಮಾಡ್ತಕ್ಕಂಥ ಒಂದು ಕೆಲಸ. ಯಾಕೆ ಅಂತ ಹೇಳಿದ್ರೆ ಗೂಳಿಹಟ್ಟಿ ಶೇಖರ್ ಅವರು ಈ ಹಿಂದೆ ಸಚಿವರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿದ್ದರು. ಅವರಿಗೆ ಆ ಸಂದರ್ಭದಲ್ಲೇ ಅವರಿಗೆ ಒಂದು ಭಾಳ ಒಂದು ಕನಸಿತ್ತು, ನಾವು ಯುವಕರಿಗೆ ಒಂದು ತರಬೇತಿ ಕೊಡ್ತಕ್ಕಂಥ ಒಂದು ಕೇಂದ್ರವನ್ನು ಮಾಡಬೇಕು, ಯುವಕರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಬೇಕು ಅನ್ನುವಂಥ ಒಂದು ಭಾಳ ಕನಸಿತ್ತು ಅವರಿಗೆ. ಅಂಥ ಒಂದು ಕನಸನ್ನು ಈ ಬಾರಿ ಅವರು ನನಸು ಮಾಡ್ತಾ ಇದ್ದಾರೆ. ನಮ್ಮ ಘನವಂತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕವಾಗಿ ಎಲ್ಲ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಭಾಳ ಸಂತೋಷ. ಇದು ಮಾನ್ಯ ಸಂತ ಸೇವಾಲಾಲ್ ಸ್ವಾಮೀಜಿಯವರು ಮತ್ತು ಪ್ರಣವಾನಂದ ಸ್ವಾಮೀಜಿಯವರ ಒಂದು ಅಭಿಪ್ರಾಯ. ಈ ಒಂದು ಸ್ಥಳಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇರೋದಕ್ಕೆ ಅವರು ಕೂಡ ಸಾಥನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಜಿವಿ ಟಿವಿ ರಾಘು. ಒಟ್ಟಾರೆ ರಾಜ್ಯದಲ್ಲೇ ಮೊಟ್ಟ ಮೊದಲ ಇತಿಹಾಸದ ಕನಸನ್ನ ನನಸು ಮಾಡಲು ಹೊರಟಿರೋ ಯೋಜನೆ ಒಂದಾದರೆ, ಮತ್ತೊಂದು ಕಡೆ ಸಾಮಾನ್ಯ ಜನರಲ್ಲೇ ಅತಿ ಸಾಮಾನ್ಯ ಜನರ ಆಸೆ ಕನಸಿಗೆ ಬಹುದೊಡ್ಡ ಸಾಥ್ ಕೊಡುವ ಮೂಲಕ ಈ ಪ್ರದೇಶವನ್ನ ಹೆಲಿಕಾಪ್ಟರ್ ಮೂಲಕ ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವುದು ಮಾತ್ರ ಸಾರ್ವಜನಿಕರಲ್ಲಿ ಸಂತಸ ತಂದಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.